नमस्कार अमोघ न्यूज स्वागत नानु स्मिता बाबू तुमकूरु नगर ಏಳು ವಾರ್ಡ್ಗಳಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಎಲ್ಇಡಿ ದೀಪ ಅಳವಡಿಸುವಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ಪಾಲಿಕೆ ಸದಸ್ಯರು ದೂರಿದ್ದಾರೆ ತುಮಕೂರು ನಗರದ 7 ವಾರ್ಡ್ಗಳಲ್ಲಿ ಎಲ್ಇಡಿ ದೀಪಗಳನ್ನು ಅಳವಡಿಸುವ ಮೂಲಕ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು ಈ ಬಗ್ಗೆ ಲೋಕಾಯುಕ್ತ ತನಿಖೆಯಾಗಬೇಕೆಂದು ಪಾಲಿಕೆ ಸದಸ್ಯ ಜೆ ಕುಮಾರ್ ನೇತೃತ್ವದಲ್ಲಿ ಹಲವಾರು ಸದಸ್ಯರು ಒತ್ತಾಯಿಸಿದ್ದಾರೆ ತುಮಕೂರಿನಲ್ಲಿ ಪಾಲಿಕೆ ಸದಸ್ಯ ಜೆ ಕುಮಾರ್ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಸ್ಮಾರ್ಟ್ ಸಿಟಿ ವತಿಯಿಂದ ನಗರದ 7 ವಾರ್ಡ್ಗಳಲ್ಲಿ ವೈಟ್ ಫ್ಲೈ ಕಾರ್ಡೋ ಟೆಕ್ನಾಲಜೀಸ್ ಕಂಪನಿಯು ಪಾಲಿಕೆಯನ್ನು ಯಾವುದೇ ಲೆಕ್ಕಕ್ಕೂ ತೆಗೆದುಕೊಳ್ಳದೆ ಮನಸ್ಸಿಗೆ ಬಂದಂತೆ ಎಲ್ಇಡಿ ದೀಪಗಳನ್ನು ಅಳವಡಿಸಿದೆ ಎಂದು ದೂರಿದರು ಸರ್ಕಾರದ ನೀತಿ ನಿಯಮಗಳನ್ನು ಈ ಕಂಪನಿಯು ಗಾಳಿಗೆ ತುರಿದು ಇಂತಹ ಕಂಪನಿಯನ್ನು ರದ್ದುಗೊಳಿಸಿ ನೇರವಾಗಿ ಹಣ ನೀಡಿ ಎಲ್ಇಡಿ ದೀಪಗಳನ್ನು ಅಳವಡಿಸಬೇಕಾಗಿದೆ ಎಂದು ಕುಮಾರ್ ಆರೋಪಿಸಿದರು ಎಲ್ಇಡಿ ಮೂಲ ಉದ್ದೇಶ ಪಾಲಿಕೆಗೆ ಬರುವಂತಹ ವಿದ್ಯುತ್ ಬಿಲ್ ಮತ್ತು ಲೈಟ್ಗಳ ನಿರ್ವಹಣೆ ಮೊತ್ತದಲ್ಲಿ ಲೈಟ್ ಬಿಲ್ ಅನ್ನು ಉಳಿತಾಯ ಮಾಡಿ ಅದರ ಉಳಿತಾಯ ಆದಂತಹ ಮೊತ್ತದಲ್ಲಿ ಸಂಬಂಧಪಟ್ಟ ಕಂಪನಿಗೆ ಉಳಿಕೆ ಹಣದಲ್ಲಿ ಕಂಪನಿಗೆ ಪಾವತಿಸಬೇಕಾಗಿದೆ ಎಂದರು ಎಲ್ಇಡಿ ದೀಪಗಳನ್ನು ಅಳವಡಿಸಿದಾಗ ಡೆಮೋ ಮಾಡಬೇಕು ಆದರೆ ಅಂತಹ ಯಾವುದೇ ಡೆಮೋ ನಡೆದಿಲ್ಲವೆಂದು ಕುಮಾರ್ ಅವರು ಆರೋಪಿಸಿದರು ಮೇನ್ ಈ ಪ್ರಾಜೆಕ್ಟ್ ನ ಒಂದು 2 ಮಿನಿಟ್ಸ್ ಬ್ರೀಫ್ ಮಾಡ್ತೀನಿ ಪ್ರಾಜೆಕ್ಟ್ ನ ಮೂಲ ಉದ್ದೇಶ ಏನು ನಗರಪಾಲಿಕೆಗೆ ಏನು ಎಕ್ಸ್‌ಪೆಂಡಿಚರ್ ಬರ್ತಾ ಇದೆಯೋ ಲೈಟ್ ಬಿಲ್ ಆಗಿರಬಹುದು ಮತ್ತೆ ಅದನ್ನ ಮೇಂಟೆನೆನ್ಸ್ ಗೆ ಆ ಎಕ್ಸ್‌ಪೆಂಡಿಚರ್ ಅಲ್ಲಿ 53% ಸೇವಿಂಗ್ ತೋರಿಸಬೇಕು ಅಂತಕಂತ ಪ್ರಾಜೆಕ್ಟ್ ಇದು ಈ ಪ್ರಾಜೆಕ್ಟ್ ಅಲ್ಲಿ ನಮಗೆ ಸರಾಸರಿ ಪ್ರತಿ ತಿಂಗಳಿಗೆ 85 ಲಕ್ಷ ಲೈಟ್ ಬಿಲ್ ಬರ್ತದೆ ಒಂದು ತಿಂಗಳು 75 ಲಕ್ಷ ಬರ್ತದೆ ಒಂದು ತಿಂಗಳು 90 ಲಕ್ಷ ಬರ್ತದೆ ಸರಾಸರಿ 85 ಲಕ್ಷ ಸರಾಸರಿ ಬರೇ ಲೈಟ್ ಬಿಲ್ ಗೆ ಬಿಲ್ ಬರ್ತದೆ ಅದರ ಮೇಂಟೆನೆನ್ಸ್ ನಾವು 24 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಸರಾಸರಿ ಮೇಂಟೆನೆನ್ಸ್ ಆಗ್ತದೆ ಟೋಟಲ್ 1 ಕೋಟಿ 6 ಲಕ್ಷ ಇವರು ಏನೇ ಪ್ರಾಜೆಕ್ಟ್ ಮಾಡಿದ್ರು 1 ಕೋಟಿ 6 ಲಕ್ಷದಲ್ಲಿ 53% ಸೇವಿಂಗ್ ತೋರಿಸಬೇಕು ಇವರು ಇದೇ ಸ್ಮಾರ್ಟ್ ಸಿಟಿ ವೃತ್ತಿಯಿಂದ ನನಗೆ ಏನಂತ ಉತ್ತರ ಕೊಡ್ತಾರೆ ಸರ್ ಅವರು ಅಗ್ರಿಮೆಂಟ್ ಅಲ್ಲಿ 1 ಕೋಟಿ 44 ಲಕ್ಷ ಮೆನ್ಷನ್ ಮಾಡ್ಕೊಂತಾರೆ ಅಂದಾಜಾಗಿ 1 ಕೋಟಿ 44 ಲಕ್ಷ ಮೆಜರ್ ಮಾಡ್ತಾರೆ ಅಳವಡಿಸಿರುವ ಎಲ್ಇಡಿ ದೀಪಗಳಲ್ಲಿ ಶೇಕಡಾ 60ರಷ್ಟು ದೀಪಗಳಲ್ಲಿ ಬೆಳಕು ಬರುತ್ತಿಲ್ಲ ಕಂಪನಿಯು ಅಗ್ರಿಮೆಂಟ್ ನಿಯಮಗಳನ್ನು ಉಲ್ಲಂಘಿಸಿದೆ ಎಂದು ದೂರಿದರು ಆಮೇಲೆ ಮೇಜರ್ ಆಗಿ ನ್ಯಾಷನಲೈಸ್ ಬ್ಯಾಂಕ್ ಇಂದ ಅವರು ಇದು ಕೊಡಬೇಕಿತ್ತು ಏನು ಬ್ಯಾಂಕ್ ಗ್ಯಾರಂಟಿ ಇದರಲ್ಲಿ ಮೆನ್ಷನ್ ಮಾಡಿದ್ರೆ ಪೇಜ್ ನಂಬರ್ 25 ಅಲ್ಲಿ ನ್ಯಾಷನಲ್ ಬ್ಯಾಂಕ್ ಗ್ಯಾರಂಟಿ ಕೊಡಲೇಬೇಕು ಅನ್ನೋದು ಮೆನ್ಷನ್ ಮಾಡಿದ್ರೆ ಇವರು ಶೆಡ್ಯೂಲ್ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ ಇಷ್ಟು ಫೇಕ್ ದಾಖಲಾತಿಗಳು ಅವರು ಅಲ್ಲೇ ಮಿಸ್ಗೈಡ್ ಮಾಡ್ತಕ್ಕಂಥ ದಾಖಲಾತಿಗಳು ಕೊಟ್ಟರು ಪ್ರತಿಯೊಬ್ಬ ಯಾವುದೇ ರೀತಿಯಾದ ಐಯರ್ ಅಥಾರಿಟಿ ಅಧಿಕಾರಿಗಳು ಅವ್ರ ಮೇಲೆ ಒಂದು ನೋಟಿಸ್ ಕೊಟ್ಟಿಲ್ಲ ಇದರಲ್ಲಿ ಮೆನ್ಷನ್ ಆಗ್ತದೆ ಪೇಜ್ ನಂಬರ್ 11 ಮೆನ್ಷನ್ ಆಗ್ತದೆ ಇಫ್ ಕನ್ಸೆಷನರಿ ಯಾವುದೇ ರೀತಿಯಾದ ಕಾನೂನು ಬಾಹಿರವಾಗಿ ಮೀನ್ಸ್ ಅಗ್ರಿಮೆಂಟ್ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ವಿತಿನ್ 30 ಡೇಸ್ ಅವ್ರನ್ನ ಕಾಂಟ್ರಾಕ್ಟ್ ಇಂದ ಕ್ಯಾನ್ಸಲ್ ಮಾಡಬಹುದು ಅಂತ ಇದೆ ಅದನ್ನ ಹಾಕ್ಬೇಕು ಅವ್ರು ಇದುವರೆಗೂ ನಾನು ಲೆಟರ್ ಕೊಟ್ಟಿದ್ದೀನಿ ಕಮಿಷನರ್ ಕೊಟ್ಟಿದ್ದೀನಿ ಸ್ಮಾರ್ಟ್ ಸಿಟಿ ಎಂಡಿ ಕೊಟ್ಟಿದ್ದೀನಿ ಏನಂತ ನೀವು ಏನು ಅವ್ರ ಮೇಲೆ ಆಕ್ಷನ್ ತಾಂಡಿಲ್ಲ ಅಂತ ನಮ್ಗೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಇಷ್ಟು ದಾಖಲಾತಿಗಳನ್ನು ನಾವು ಪಡೆಯಕ್ಕೆ ಸ್ಮಾರ್ಟ್ ಸಿಟಿಗೆ ನಾವು ಜನಪ್ರತಿನಿಧಿಗಳಾಗಿ ನಾವು ಸ್ಮಾರ್ಟ್ ಸಿಟಿಗೆ ಸರ್ಕಸ್ ಮಾಡೋ ಪರಿಸ್ಥಿತಿ ಬಂದೈತೆ ಇಷ್ಟು ಕಮ್ಮಿ ಅಂದ್ರೂ 10ರಿಂದ 15 ಅಗ್ರಿಮೆಂಟ್ ಅಲ್ಲಿ ವೈಲೇಷನ್ ಮಾಡಿದ್ದಾರೆ ಇದ್ರ ವಿರುದ್ಧವಾಗಿ ಒಬ್ಬ ಅಧಿಕಾರಿಗಳು ಸಹ ಅವರ ಮೇಲೆ ಒಂದು ನೋಟಿಸ್ ಕೊಟ್ಟಿಲ್ಲ ಸರ್ ವೈಟ್ ಪ್ಲೇ ಕಾರ್ಡ್ ಕಂಪನಿ ಮಂಜು ಎಲೆಕ್ಟ್ರಿಕಲ್ಸ್ ವೈಟ್ ಪ್ಲೇ ಕಾರ್ಡ್ ಕಂಪನಿ ಅದು ಟ್ರೈ ಪಾರ್ಟಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಸರ್ ಅದು ವೈಟ್ ಪ್ಲೇ ಕಾರ್ಡ್ದು ವರ್ಕ್ ಡನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಓಲ್ ಅಂಡ್ ಸೋಲು ಆ ರೆಸ್ಪಾನ್ಸಿಬಿಲಿಟಿ ಮಂಜು ಎಲೆಕ್ಟ್ರಿಕಲ್ಸ್ ತಗೊಂಡಿದ್ದಾರೆ ಸರ್ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಟ್ರಾವೆಲ್ಸ್ ಮಂಜುನಾಥ್ ನಾಜಿಮಾ ನೂರ್ ದಿಶಾ ಬಾನು ನಾಜಿರಾ ಬಾನು ಶಿವರಾಮ್ ಸೇರಿದಂತೆ ಇನ್ನೂ ಕೆಲ ಸದಸ್ಯರು ಪಾಲ್ಗೊಂಡಿದ್ದರು ನೆಲಮಂಗಲದಲ್ಲಿ ನೂತನ ಕಣ್ಣಿನ ಆಸ್ಪತ್ರೆಯನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಉದ್ಘಾಟಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುಸಜ್ಜಿತ ನೂತನ ಕಣ್ಣಿನ ಆಸ್ಪತ್ರೆಯನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರವರು ಉದ್ಘಾಟನೆ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಕಣ್ಣಿನ ಆಸ್ಪತ್ರೆಯ ಮಾಲೀಕ ಡಾಕ್ಟರ್ ನೂತನ್ ನೇತೃತ್ವ
ನೇತೃತ್ವದಲ್ಲಿ ಆಸ್ಪತ್ರೆ ನಿರ್ವಹಣೆ ಮಾಡಲಾಗುತ್ತಿದ್ದು ನೆಲಮಂಗಲದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದ ಹತ್ತಿರ ಇಂತದೊಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಗಿದೆ. ಸುತ್ತಮುತ್ತಲ ಈ ಭಾಗದ ಜನರಿಗೆ ಬಹಳ ಅನುಕೂಲಕರವಾಗಲಿದೆ ಎಂದು ತಿಳಿಸಿದ್ದಾರೆ. ದಿನೇ ದಿನೇ ನೆಲಮಂಗಲ ನಗರ ನಾಗಲೋಟದಲ್ಲಿ ಬೆಳೆಯುತ್ತಿದೆ. ತಾಲೂಕಿನ ಜನತೆ ತಮ್ಮ ಕಣ್ಣಿನ ಸಮಸ್ಯೆಗಳನ್ನು ತೋರಿಸಿಕೊಳ್ಳಲು ಬೆಂಗಳೂರಿಗೆ ಹೋಗಬೇಕಿತ್ತು. ಆದರೆ ಇದೀಗ ಇಂತದೊಂದು ಕಣ್ಣಿನ ಆಸ್ಪತ್ರೆಯನ್ನ ನೂತನವಾಗಿ ಪ್ರಾರಂಭ ಮಾಡಿರುವುದು ತುಂಬಾ ಒಳ್ಳೆಯ ವಿಚಾರ. ತಾಲೂಕಿನ ಹಲವರ ದೃಷ್ಟಿದೋಷ ನಿವಾರಿಸಲು ಸಜ್ಜಾಗಿದೆ ಹೈಟೆಕ್ ಕಣ್ಣಿನ ಆಸ್ಪತ್ರೆ. ಋಣಾತ್ಮಕ ಕಾರ್ಯಗಳ ಕಡೆ ಗಮನ ಕೊಡಬೇಕೆಂದು ಹೇಳಿದರು. ಬಾಬು ರೆಡ್ಡಿ ಅವರ ಫ್ಯಾಮಿಲಿಯ ಒಂದು ಕುಟುಂಬದವರಿಂದ ನೆಲಮಂಗಲ ಭಾಗದಲ್ಲಿ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಈ ಭಾಗದ ಜನತೆಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಭಾಗದ ಜನತೆಗೆ ಈ ಒಂದು ಆಸ್ಪತ್ರೆಯ ಮುಖಾಂತರ ಎಲ್ಲ ರೀತಿಯ ಕಣ್ಣಿನ ಪರೀಕ್ಷೆಯಿಂದ ಹಿಡಿದು ಕಣ್ಣಿನ ಸರಿಪಡಿಸ್ಕೊಳ್ತಕ್ಕಂಥ ದೋಷಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಉತ್ತಮವಂತ ರೀತಿ ಕೆಲಸ ಮಾಡ್ತಕ್ಕಂಥ ನುರಿತ ವೈದ್ಯರು ಇವತ್ತೆಲ್ಲ ಸೇರಿ ಮಾಡಿದ್ದಾರೆ. ಅವರಿಗೆ ಯಶಸ್ಸನ್ನು ಕೊಟ್ಟು ನಂತರ ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎಂಇಎಸ್ ಸಂಘಟನೆ ವಿರೋಧ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಅಭಿವೃದ್ಧಿ ಪ್ರಾಧಿಕಾರದ ವಿಚಾರದಲ್ಲಿ ನಾನು ಮಾತನಾಡುವುದಿಲ್ಲ, ಜನ ಮಾತಾಡ್ತಾರೆ. ಇದನ್ನು ಉಪಯೋಗಕ್ಕೆ ಬರುತ್ತೋ ಇಲ್ವೋ ಅನ್ನೋದು ಈಗಾಗಲೇ ಪ್ರಾರಂಭವಾಗಿರುವ ಇತರೆ ಪ್ರಾಧಿಕಾರಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಜಾತಿ ಹಾಗೂ ಇನ್ನಿತರ ಹಿನ್ನೆಲೆಯಲ್ಲಿ ಮಾಡಿಕೊಂಡಿರುವ ಪ್ರಾಧಿಕಾರಗಳಿಂದ ಆ ಸಮಾಜದ ಬಡವರಿಗೆ ಎಷ್ಟು ಅನುಕೂಲವಾಗಿದೆ ಎಂಬುದು ಎಲ್ರಿಗೂ ಗೊತ್ತಿದೆ. ರಾಜಕೀಯವಾಗಿ ತಾತ್ಕಾಲಿಕವಾಗಿ ನಾಲ್ಕು ಜನಗಳಿಗೆ ಖುಷಿ ಕೊಡಲು ಪ್ರಾಧಿಕಾರ ನಿರ್ಮಾಣ ಮಾಡೋದ್ರಿಂದ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ. ಸರ್ಕಾರದ ನಿಜವಾದ ಜವಾಬ್ದಾರಿ, ಜನರ ನಿಜವಾದ ಸಮಸ್ಯೆ ಏನಿದೆ, ಜನರ ತೆರಿಗೆ ಹಣ ಯಾವ ರೀತಿ ಬಳಕೆ ಮಾಡಬೇಕೆಂದು ತಿಳಿಸಿದರು. ಅಭಿವೃದ್ಧಿ ಬಗ್ಗೆ ನಾನು ಚರ್ಚೆ, ಇದೇನ್ ಪ್ರಾಧಿಕಾರಗಳು ಮಾಡ್ಕೊಂಡು ಹೊರಟಿದ್ದಾರೆ, ಇದು ನಾನು ಮಾತಾಡೋದಿಲ್ಲ, ಜನ ತೀರ್ಮಾನ ಇದೆಲ್ಲ ನಿಜಕ್ಕೂ ಉಪಯೋಗ ಬರ್ತಕ್ಕಂಥದ್ದು ಅಲ್ವಂತಕ್ಕಂಥದ್ದು ಈಗಾಗಲೇ ಇರ್ತಕ್ಕಂಥ ಹಲವಾರು ಪ್ರಾಧಿಕಾರಗಳನ್ನು ಮಾಡ್ಕೊಂಡಿದ್ದಾರೆ. ಜಾತಿ ಹೆಸರನ್ನ ಯಾವುದೋ ಒಂದು ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಧಿಕಾರಗಳಿಂದ ಎಷ್ಟರ ಮಟ್ಟಿಗೆ ಆ ಒಂದು ಸಮಾಜದ ಬಡವರಿಗೆ ಅನುಕೂಲಗಳಾಗಿದೆ ಅಂತಕ್ಕಂಥ ಮಾಹಿತಿಗಳು ಬಹುಶಃ ಎಲ್ರಿಗೂ ಗೊತ್ತಿರೋ ವಿಚಾರ. ಇದು ರಾಜಕೀಯವಾಗಿ ತಾತ್ಕಾಲಿಕವಾಗಿ ನಾಲ್ಕು ಜನ ಖುಷಿ ಪಡಿಸ್ಲಿಕ್ಕೆ ಮಾಡ್ತಕ್ಕಂಥದ್ರಿಂದ ರಾಜ್ಯದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಸಮಾಜದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಸರ್ಕಾರಗಳಿಗೆ ಇರ್ತಕ್ಕಂಥದ್ದು ಜವಾಬ್ದಾರಿ ಇವತ್ತು ಈ ಅಭಿವೃದ್ಧಿ ಪ್ರಾಧಿಕಾರಗಳನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಜನರ ನಿಜವಾದ ಸಮಸ್ಯೆಗಳೇನಿದೆ ಎಲ್ಲಿ ನಾವು ರಾಜ್ಯದ ಜನತೆಯ ತೆರಿಗೆ ಹಣ ಬಳಕೆ ಮಾಡಬೇಕು ಒಂದು ಗುಣಾತ್ಮಕವಾದಂಥ ಕಾರ್ಯಕ್ರಮಗಳಿಗೆ ಅದರ ಕಡೆ ಗಮನ ಕೊಡೋದರಿಂದ ಇವತ್ತು ರಾಜ್ಯದ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಹೊರತು ಈ ರೀತಿಯ ಒಂದು ತಾತ್ಕಾಲಿಕವಾಗಿ ಯಾರೋ ನಾಲ್ಕು ಜನಕ್ಕೆ ಖುಷಿ ಕೊಡ್ತಕ್ಕಂಥದ್ದಕ್ಕೆ ಹೋಗಿ ಮತ್ತದು ಏನೋ ಒಂದು ಇವರೇ ಅಪಘಾತ ಮಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಯ್ತಿದ್ರೆ ನೋಡೋಣ ಏನಾಗುತ್ತೆ ಸರ್. ನಿಮ್ಮ ಇನ್ನು ಈ ವೇಳೆಯಲ್ಲಿ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಹಲವಾರು ಜೆಡಿಎಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಇದ್ದರು. ತಗ್ಗಿಕೊಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಮುಂಭಾಗ ಕುಸ್ತಿ ಅಂಕಣಕ್ಕೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಕುಸ್ತಿ ಅಂಕಣಕ್ಕೆ ಶಾಸಕ ಜ್ಯೋತಿ ಗಣೇಶ್ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರು ಮಾತನಾಡಿ, ಶಟಲ್ ಬ್ಯಾಡ್ಮಿಂಟನ್ ಅಂಕಣ ಇಲ್ಲದಿದ್ದಕ್ಕೆ ಹಲವಾರು ಕ್ರೀಡಾಪಟುಗಳಿಗೆ ನೋವಾಗಿದೆ ಎಂದು ಹೇಳಿ ಪರ್ಯಾಯ ವ್ಯವಸ್ಥೆ ಮಾಡಲು ಚಿಂತನೆ ಮಾಡಲಾಗುತ್ತಿದೆ ಎಂದರು. ನಾನು ಸಹ ಶಟಲ್ ಆಡಲು ಬರುತ್ತಿದ್ದೆ, ಆದರೆ ಅನಿವಾರ್ಯವಾಗಿ ಶಟಲ್ ಬ್ಯಾಡ್ಮಿಂಟನ್ ಅಂಕಣವನ್ನ ತೆರವುಗೊಳಿಸಲಾಗಿದೆ ಎಂದು ಹೇಳಿದರು. ಇನ್ವಾಲ್ವ್ ಆಗಿ ಇಲ್ಲೇ ಹಲವಾರು ವರ್ಷಗಳಿಂದ ಏನೇನಾಗ್ತಿದೆ ಅಂತ ಅದೆಲ್ಲ ನೋಡಿದೆ. ಒಳ್ಳೇದು ಆಗಿದೆ, ಕೆಲವು ಅನಾವಶ್ಯಕ ಆಗಿರೋದು ಕೂಡ ಆಗಿದೆ. ಈಗ ಅನಾವಶ್ಯಕವಾಗಿ ಇಲ್ಲಿ ಏನೇನು ಕೆಲವು ಟೇಕ್ ಓವರ್ ಮಾಡ್ಕೊಂಡು ಇದ್ರ ಉದ್ದೇಶ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಮೇಡಮ್, ದಯವಿಟ್ಟು ಇಲ್ಲಿ ಎಲ್ಲರೂ ತಿಳ್ಕೋಬೇಕು. ಆದ್ರೆ ಈ ಟೈಮ್ ಪಾಸ್ ನಾನು ವಾಕಿಂಗ್ ಬರ್ತಿದ್ದೆ, ನಾನು ಶಟ್ಲರ್ ಹಾಕಿಲಿ 2003 ಇಸ್ವಿ ಬರ್ತಿದ್ದೆ. ನಾನು ಬಂದು ತಪ್ಪಿಗೆ ಅಂತೇಳಿ 12 ಲಕ್ಷ ರೂಪಾಯಿ ಗ್ರ್ಯಾಂಟ್ ಹಾಕ್ಸ್ಬಿಟ್ಟು ಹೈಕ್ ಮಾಡಿ ಕೊಡಿಸ್ತೆ ನನಗೆ, ನಾನು ಬರ್ತೀನಿ 8 ವರೆಗೆ. ಬಟ್ ನಾವು ಯಾವ ಚಿಕ್ಕ ಮಕ್ಕಳು ಆಡೋದನ್ನ ಜಾಗರ ನಾವು ಕಿತ್ಕೊಂಡ ಖಂಡಿತವಾಗಿಯೂ ನಾವು ಒಂಥರ ಮೋಸ ಮಾಡ್ಬೇಕು. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಅಂದ್ರೆ 10-15 ಇಯರ್ಸ್ 18 ಇಯರ್ಸ್ನವ್ರಿಗೆ ನಾವು ಟ್ರೈನಿಂಗ್ ಮಾಡಿ ಅವ್ರನ್ನ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅವ್ರಿಗೂ ಕೂಡ ಅವ್ರನ್ನ ಒಂದು
ಎಕ್ವಿಪ್ ಮಾಡೋದಕ್ಕೆ ಟ್ರೈನ್ ಮಾಡೋದಕ್ಕೆ ಕೋಚ್ ಮಾಡೋದಕ್ಕೆ ಇವರು ಮುಖ್ಯ ಉದ್ದೇಶನೇ ಅದು ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಮತ್ತು ಸ್ಟೇಡಿಯಂ ಕೊಟ್ಟಾದ್ರೆ ಪ್ರಿಮಿಸಸ್ ಕೊಟ್ಟರು ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಹೆಜ್ಜೆನ ಇವತ್ತು ಇಡಬೇಕಾಗಿದೆ ಹಿಂದೆ ಗ್ರ್ಯಾಂಡ್ ಕೂಡ ಇರಲಿಲ್ಲ ನಿಮಗೆ ಸ್ಟೇಡಿಯಂ ಗೊತ್ತಿತ್ತು ಎಲ್ಲ ಬಿದ್ದೋದಾಗ ಕೂಡ ರಿಪೇರಿ ಮಾಡಿಸಕ್ ಆಗ್ತಿರ್ಲಿಲ್ಲ ಇವತ್ತೆಲ್ಲ ಒಂದ್ ಕಡೆ ನಮಗೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಸ್ಮಾರ್ಟ್ ಸಿಟಿ ದುಡ್ಡು ಎಲ್ಲರ ಒಂದು ಸ್ಪೋರ್ಟ್ಸ್ ಹೆಚ್ಚಿನ ಬಳಕೆ ಆಗ್ತಾ ಐತೆ ಅಂದ್ರೆ ನಮ್ಮ ತುಮಕೂರಿನಲ್ಲ ಯಾಕಂದ್ರೆ 52 ಕೋಟಿ ರೂಪಾಯಿ ಸ್ಟೇಡಿಯಂ ಕೊಟ್ಟಿದ್ವಿ ಸ್ಟೇಡಿಯಂ ಪ್ಲಸ್ ಈ ಫ್ರಂಟ್ ಏನಾಗ್ತಿದೆ ಮತ್ತು ಜೂನಿಯರ್ ಕಾಲೇಜ್ ಮೈದಾನಕ್ಕೂ ಸುಮಾರು ಒಂದು 3 ಕೋಟಿ ರೂಪಾಯಿ ಅದು ಎಫಿಷಿಯಂಟ್ ಆಗಿ ಡಿಸೈನ್ ಮಾಡಿ ಎಲ್ಲೋ ಇನ್ನು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಫರಿದಾ ಬೇಗಂ, ಮಾಜಿ ಉಪಮೇಯರ್ ರೂಪಾ ಶೆಟ್ಟಳಯ್ಯ, ಕ್ರೀಡಾಪಟುಗಳಾದ ರಾಕ್ಲೈನ್ ರವಿಕುಮಾರ್, ಪ್ರದೀಪ್ ಸೈಮನ್, ಕ್ರೀಡಾಧಿಕಾರಿ ಇಸ್ಮಾಯಿಲ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಪ್ರಸಾದ್ ರವರು ಅವಿರೋಧವಾಗಿ ಆಯ್ಕೆಯಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಸ್ಥಾನದ ಚುನಾವಣೆಯು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಜಯಮ್ಮನವರು ರಾಜೀನಾಮೆ ನೀಡಿದ್ದ ಹಿನ್ನೆಲೆ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಸ್ಥಾನಕ್ಕೆ ಅಧ್ಯಕ್ಷರ ಚುನಾವಣೆಯನ್ನು ಚುನಾವಣಾಧಿಕಾರಿಯಾದ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ನವೀನ್ ರಾಜನ್ ಸಿಂಗ್ ರವರು ನಡೆಸಿದರು. 21 ಸದಸ್ಯ ಬಲ ಹೊಂದಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ನಲ್ಲಿ ಕಾಂಗ್ರೆಸ್ 13, ಜೆಡಿಎಸ್ 5, ಬಿಜೆಪಿ 3 ಇದ್ದು ಕಾಂಗ್ರೆಸ್ ಬಹುಮತ ಹೊಂದಿದ್ದು ಇಂದು ಪ್ರಸಾದ್ ರವರು ನಾಮಪತ್ರ ಸಲ್ಲಿಸುವ ವೇಳೆ ಕಾಂಗ್ರೆಸ್ ಸದಸ್ಯರು ಒಟ್ಟಾಗಿ ಬಂದು ಸುಲಿಬೆಲೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಪ್ರಸಾದ್ ರವರಿಗೆ ಬೆಂಬಲ ಸೂಚಿಸಿ ನಾಮಪತ್ರ ಸಲ್ಲಿಸಿದರು. ನಂತರ ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಪ್ರಸಾದ್ ರವರು ಅವಿರೋಧವಾಗಿ ಆಯ್ಕೆಯಾದರು. ಬ್ಯಾಟರಾಯನಪುರ ಕ್ಷೇತ್ರದ ಮಾಜಿ ಸಚಿವ ಹಾಲಿ ಶಾಸಕ ಕೃಷ್ಣ ಬೈರೇಗೌಡ ಮಾತನಾಡಿ, ನೂತನವಾಗಿ ಜಿಲ್ಲಾ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಎರಡನೆಯ ಬಾರಿಗೆ ಚುನಾಯಿತರಾಗಿರುವಂತಹ ಹೊಸಕೋಟೆ ತಾಲೂಕು ಸುಲಿಬೆಲೆ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರು ಪ್ರಸಾದ್ ರವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಎಂದರು. ಇದು ಅವರು ಅಧ್ಯಕ್ಷರಾಗಬೇಕಾದ್ರೆ ಬಹುತೇಕ ಜಿಲ್ಲಾ ಪಂಚಾಯತಿ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟಂತ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಿಗೆ ನಾವು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಭೈರತಿ ಸುರೇಶ್ ಅವರು, ಇನ್ನೊಂದು ಕಡೆ ವೆಂಕಟರಮಣಯ್ಯ ಅವರಾದರೆ ಪ್ರಸಾದ್ ಅವರು ಅಧ್ಯಕ್ಷರಾಗಬೇಕಾದ್ರೆ ಹಾಗೂ ಹಿಂದಿನ ಅಧ್ಯಕ್ಷರು ಯಾರಿಗೂ ಗೌರವ ಕೊಡದೆ ರೀತಿಯಲ್ಲಿ ನಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರನ್ನ ಅಧಿಕಾರದಿಂದ ಕೆಳಗೆ ಇಳಿಸಿ ಪ್ರಸಾದ್ ಅವ್ರನ್ನ ಅಧ್ಯಕ್ಷರು ಮಾಡಬೇಕಾದ್ರೆ ನಮ್ಮ ದೊಡ್ಡಬಳ್ಳಾಪುರ ಶಾಸಕರು ಸುರೇಶ್ ಅವರ ಜೊತೆಗೆ ನಾನು ಹೇಳಿದಾಗೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶರತ್ ಬಚ್ಚೇಗೌಡರವರು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಸಹಕಾರ ಹಿಂದೆ ಹೋಗಿದ್ದಿದ್ರೆ ನಾವು ಇದರಲ್ಲಿ ಯಶಸ್ಸಾಗಲಿಕ್ಕೆ ಆಗ್ತಾ ಇರಲಿಲ್ಲ. ಅವರಿಗೂ ಸಹ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನೆಲಮಂಗಲ ಭಾಗದಿಂದ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರ ಜೊತೆಗೆ ಜನತಾದಳದ ಸದಸ್ಯರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಕಾಂತರಾಜ್ರವರು ಮತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಮತ್ತು ಆ ಭಾಗದ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಕಾಂಗ್ರೆಸ್ ಹಾಗೂ ದಳದ ಸದಸ್ಯರು, ಅವರಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಮತ್ತು ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ರವಿ ಅವರು ಮತ್ತು ನಮಗೆಲ್ಲರಿಗೂ ಈ ಭಾಗದಲ್ಲಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಹಾಗೂ ಎಲ್ಲ ಇವು ನಾವು ಏನೇ ತೀರ್ಮಾನ ಇಲ್ಲಿ ತೆಗೆದುಕೊಂಡಿದ್ರು ಸಹ ಪಕ್ಷದ ಚುನಾವಣಾ ಪ್ರಕ್ರಿಯೆ ವೇಳೆ 17 ಸದಸ್ಯರು ಹಾಜರಿದ್ದು ಪಕ್ಷಾತೀತವಾಗಿ ನನ್ನನ್ನು ಬೆಂಬಲಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೂ ಈ ಹಿಂದೆ 30 ತಿಂಗಳು ಅಧ್ಯಕ್ಷನಾಗಿ ಕೆಲಸ ಮಾಡಿದ ಅನುಭವ ನನಗಿದ್ದು ಮೂಲಭೂತ ಸೌಕರ್ಯಕ್ಕೆ, ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಅಧಿಕಾರವನ್ನು ಚುರುಕುಗೊಳಿಸಿ ಉಳಿದಿರುವ ಅವಧಿಯಲ್ಲಿ ಎಲ್ಲ ಸದಸ್ಯರ ಸಹಕಾರದಿಂದ ಉತ್ತಮ ಆಡಳಿತ ನಡೆಸುತ್ತೇನೆ. ಹಾಗೂ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರ ಜೊತೆಯಲ್ಲಿದ್ದು ಸದಸ್ಯರು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರಾಗಿದ್ದ ಜಯಮ್ಮನವರು ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷ ಸೇರಿದ್ದರಿಂದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಸೂಕ್ತ ಕ್ರಮ ಜರುಗಿಸುತ್ತಾರೆ ಎಂದು ನೂತನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪ್ರಸಾದ್ ತಿಳಿಸಿದರು. ಪಕ್ಷಾತೀತವಾಗಿ ಎಲ್ಲರೂ ಕೂಡ 17 ಜನ ಕೂಡ ಬಂದು ಅದರ ಭಾಗವಹಿಸಿ ಈ ಒಂದು ಚುನಾವಣೆ ಯಶಸ್ವಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ.
ಎಲ್ಲ ಪಕ್ಷದವರು ಕೂಡ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಹಾಗೇನೆ ಜೆ ಡಿ ಎಸ್ನವರು ಇರ್ಬೋದು, ಎಲ್ಲರೂ ಕೂಡ ಬಂದು ಈ ಚುನಾವಣೆಯನ್ನು ಬೆಂಬಲಿಸಿದ್ದಾರೆ. ಸರ್, ನೆಕ್ಸ್ಟ್ ನಿಮ್ಮ ಅಭಿವೃದ್ಧಿ ಇನ್ನು ಮಿಕ್ಕ ಅವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದಾರೆ? ಇರ್ತಕ್ಕಂಥ ಸಮಯ ತೀರಾ ಕಡಿಮೆ ಇದೆ. ಹಿಂದೆ ಕೂಡ 30 ತಿಂಗಳು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅನುಭವ ಕೂಡ ಇದೆ. ಇರ್ತಕ್ಕಂಥ ಅವಧಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯ, ಅನಾರೋಗ್ಯ, ಶಿಕ್ಷಣ, ಉದ್ಯೋಗಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ತಲುಪಿಸಲಿಕ್ಕೆ, ಆ ಕಾರ್ಯಕ್ರಮಗಳನ್ನು ಮುಂದುವರಿಸಲಿಕ್ಕೆ ಅದೆಲ್ಲ ಪ್ರಯತ್ನವನ್ನು ಮಾಡೋದಾಗಿ ಆಡಳಿತವನ್ನು ಕೂಡ ಚುರುಕು ಮಾಡಿ ತಕ್ಷಣ ಇರ್ತಕ್ಕಂಥ ಅವಧಿಯಲ್ಲಿ ಆ ಕೆಲಸಗಳನ್ನು ಪೂರ್ಣಗೊಳಿಸಿ ಆ ಕೆಲಸವನ್ನು ಮಾಡಿದ್ದಾರೆ. ಅವರು ಕೂಡ ಈ ಚುನಾವಣೆಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿದ್ದಂಥ ಗೌರವಾನ್ವಿತ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಹಿಂದೆ ಕೂಡ ನಡೆದಂಥ ಏನು ಅವಿಶ್ವಾಸ ನಿರ್ಣಯ ಇದೆ, ಅವಿಶ್ವಾಸ ನಿರ್ಣಯಕ್ಕೂ ಕೂಡ ಅವರು ಸಹಕಾರವನ್ನು ಕೊಟ್ಟಿದ್ದರು. ಹಾಗೆಯೇ ಈ ಒಂದು ಚುನಾವಣೆಯಲ್ಲಿ ಕೂಡ ಸಹಕಾರವನ್ನು ಕೊಟ್ಟು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇರಲಿಕ್ಕೆ ಅವರು ಕೂಡ ಸಹ. ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಕೃಷ್ಣ ಬೈರೇಗೌಡ, ಭೈರತಿ ಸುರೇಶ್, ವೆಂಕಟರಮಣಯ್ಯ, ಶರತ್ ಬಚ್ಚೇಗೌಡರು, ಕಾಂಗ್ರೆಸ್ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದರು. ಚಿಂತಾಮಣಿಯಲ್ಲಿ ಪೊಲೀಸ್ ಇಲಾಖೆಯು ಬೀಗ ಹಾಕಿಕೊಂಡು ಊರಿಗೆ ಹೋಗುವ ಮನೆಗಳ ಮೇಲೆ ನಿಗಾ ವಹಿಸಲಾಗುವುದೆಂದು ಡಿಎಸ್ಪಿ ಲಕ್ಷ್ಮಯ್ಯ ತಿಳಿಸಿದರು. ಕಳ್ಳರ ಭಯಕ್ಕೆ ಮನೆಗೆ ಬೀಗ ಹಾಕಿ ಕುಟುಂಬದ ಸದಸ್ಯರೆಲ್ಲ ಪ್ರವಾಸಕ್ಕೆ ನೆಂಟರ ಮನೆಗೆ ಹೊರಡಲು ಆತಂಕ ಪಡುತ್ತಿದ್ದೀರಾ? ಇನ್ನು ಮುಂದೆ ನೀವು ಮನೆಗೆ ಬೀಗ ಹಾಕಿ ನಿರಾಳವಾಗಿ ಪರಸ್ಥಳಕ್ಕೆ ಹೋಗಬಹುದು. ನಿಮ್ಮ ಅನುಪಸ್ಥಿತಿಯಲ್ಲಿ ಪೊಲೀಸರು ನಿಮ್ಮ ಮನೆಯ ಮೇಲೆ ಕಣ್ಗಾವಲು ಇಟ್ಟಿರುತ್ತಾರೆ ಎಂದು ಡಿವೈಎಸ್ಪಿ ವಿ ಲಕ್ಷ್ಮಯ್ಯ ತಿಳಿಸಿದರು. ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಎಲ್ಎಚ್ಎಂಎಸ್ ಯೋಜನೆ ಕುರಿತು ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಎಚ್ಎಂಎಸ್ ಯೋಜನೆಗಾಗಿಯೇ ಪೊಲೀಸ್ ಇಲಾಖೆ ಜಿಲ್ಲೆಯಲ್ಲಿ 50 ಅತ್ಯಾಧುನಿಕ ಮೋಷನ್ ಸೆನ್ಸರ್ ಕ್ಯಾಮೆರಾಗಳನ್ನು ಖರೀದಿಸುವ ಜೊತೆಗೆ ಎಲ್ಎಚ್ಎಂಎಸ್ ಚಿಕ್ಕಬಳ್ಳಾಪುರ ಪೊಲೀಸ್ ಎಂಬ ಮೊಬೈಲ್ ಆಪ್ ರೂಪಿಸಿದೆ. ಎಲ್ಎಚ್ಎಂಎಸ್ ಸೇವೆ ಪಡೆಯಲು ಬಯಸುವ ನಾಗರಿಕರು ಗೂಗಲ್ ಪ್ಲೇಸ್ಟೋರ್ನಲ್ಲಿರುವ ಈ ಆಪ್ ಅನ್ನು ತಮ್ಮ ಮೊಬೈಲ್ಗೆ ಅಳವಡಿಸಿಕೊಂಡು ಪೂರ್ಣ ಮಾಹಿತಿ ಸಮೇತ ಹೆಸರು ನೋಂದಾಯಿಸಿಕೊಳ್ಳಬೇಕು. ಎಲ್ಎಚ್ಎಂಎಸ್ ಆಪ್ ಅಳವಡಿಸಿಕೊಂಡವರು ಮನೆಗೆ ಬೀಗ ಹಾಕಿಕೊಂಡು ಪರಸ್ಥಳಕ್ಕೆ ಹೋಗುವ 1 ದಿನ ಮುನ್ನ ಮೊಬೈಲ್ ಆಪ್ ಮೂಲಕ ರಿಕ್ವೆಸ್ಟ್ ಪೊಲೀಸ್ ವಾಚ್ ಆಯ್ಕೆಯ ಮೂಲಕ ಪೊಲೀಸರಿಗೆ ಯಾವಾಗಿನಿಂದ ಎಷ್ಟು ದಿನ ಮನೆಗೆ ಬೀಗ ಹಾಕಿ ಹೋಗುತ್ತೇವೆ ಎನ್ನುವ ಮಾಹಿತಿ ನೀಡಿದರೆ ಸಾಕು. ಸಂಬಂಧಪಟ್ಟ ಠಾಣೆಯ ಸಿಬ್ಬಂದಿ ಮನೆಗೆ ಬಂದು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ನಿಗಾ ಇಡಲಿದ್ದಾರೆ ಎಂದರು. ಜಿಲ್ಲೆಯ ಜನರ ಸುರಕ್ಷತೆ ನಮಗೆ ಮೊದಲ ಆದ್ಯತೆ. ಅದಕ್ಕಾಗಿ ಜಿಲ್ಲೆಯಲ್ಲಿ ಎಲ್ಎಚ್ಎಂಎಸ್ ಯೋಜನೆಯನ್ನ ಮೊದಲ ಹಂತದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಅದಕ್ಕಾಗಿ 50 ಕ್ಯಾಮೆರಾಗಳನ್ನ ಖರೀದಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನ ಗ್ರಾಮಾಂತರ ಪ್ರದೇಶಕ್ಕೂ ವಿಸ್ತರಿಸಲಾಗುತ್ತದೆ ಎಂದು ಡಿವೈಎಸ್ಪಿ ವಿ ಲಕ್ಷ್ಮಯ್ಯರವರು ತಿಳಿಸಿದರು. ಎಷ್ಟು ಗಂಟೆಗೆ ಹೋಗ್ತಿದ್ದೀರಿ ಅಂತ, ಮತ್ತೆ ನೀವು ಎಂಟು ಟೈಮಿಂಗ್ ಅಂದ್ರೆ ನೀವು ಬರೋದ ರೇಟು ಮತ್ತೆ ಟೈಮಿಂಗ್ ಅಷ್ಟು ಮಾತ್ರ ಇರ್ತದೆ. ಅದಕ್ಕೆ ನೀವು ರಿಕ್ವೆಸ್ಟ್ ಅಂತ ಏನಂತ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಕಂಟ್ರೋಲ್ ರೂಮ್ ಚಿಕ್ಕಬಳ್ಳಾಪುರದಲ್ಲಿ ಅದು ಅದರ ಬಗ್ಗೆ ಆಟೋಮೆಟಿಕ್ ಆಗಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತದೆ. ಆವಾಗ ಅಲ್ಲಿ ನಮಗೆ ಸಿಗ್ನಲ್ ಬರ್ತದೆ, ನಿಮ್ಮ ರಿಜಿಸ್ಟ್ರೇಷನ್ ಸಬ್ಮಿಟ್ ಮಾಡಿದ ತಕ್ಷಣ ಬರ್ತದೆ. ಅದನ್ನು ನಮಗೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಇಂಥ ಕಡೆ ಇಂಥ ಲ್ಯಾಟಿಟ್ಯೂಡ್ನಲ್ಲಿ ಇಂಥ ಅವರು ಇದರಿಂದ ರಿಕ್ವೆಸ್ಟ್ ಕಳಿಸಿದ್ದಾರೆ, ಅಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿ ನಮಗೆ ಇಮಿಡಿಯೇಟ್ ಆಗಿ ವಿತಿನ್ 2 ನಿಮಿಷ ಅಥವಾ 1 ನಿಮಿಷ ಇದ್ದರೆ ನಮಗೆ ಮೆಸೇಜ್ ಬರ್ತದೆ. ನಾವು ಇಮಿಡಿಯೇಟ್ ಆಗಿ ಬಂದು ನಿಮಗೆ ವಿತಿನ್ 5-10 ಮಿನಿಟ್ಸ್ ಸೆಕೆಂಡ್ ಹ್ಯಾಂಡ್ ಲೋನ್ ಇರೋದು ಚಿಕ್ಕದಾಗಿದೆ, 5 ನಿಮಿಷ ಅಥವಾ 10 ನಿಮಿಷದಲ್ಲಿ ನಿಮ್ಮ ಮನೆ ಹತ್ರ ಬಂದು ನೀವೆಲ್ಲಿ ಜಾಗ ತೋರಿಸಿರ್ತೀರೋ ರೂಮ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಎಲ್ಲರೂ ತೋರಿಸಿದ್ರೆ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ತೀವಿ. ಅಂದರೆ ಟೆಂಪ್ರರಿಯಾಗಿ ಇರ್ತೀವಿ, ಅಲ್ಲಿ ಕರೆಂಟ್ ಸೌಲಭ್ಯ ಇದ್ರೆ ಒಳ್ಳೆಯದು, ಇಲ್ಲ ಅಂದ್ರೂ ಸಮೇತ ತೊಂದರೆ ಇಲ್ಲ. ನಮ್ಮಲ್ಲಿ ಇಲ್ಲಿ ಬ್ಯಾಟ್ರಿ ಇದೆ, ಆ ಬ್ಯಾಟ್ರಿ ಬ್ಯಾಕಪ್ ಮಿನಿಮಮ್ 6 ಅವರ್ಸ್ ಇರ್ತದೆ, ಇದರಲ್ಲಿ 6 ಅವರ್ಸ್ ಇರ್ತದೆ. ಯುಪಿಎಸ್ ಇಲ್ಲ ಮನೆಯಲ್ಲಿ ಕರೆಂಟ್ ಇದ್ರೂ ಸಾಕು, ಅಕಸ್ಮಾತ್ ಇಲ್ಲ ಅಂದ್ರೂ ಕರೆಂಟ್ ಹೋದ್ರು 6 ಅವರ್ಸ್ ಇದರಲ್ಲಿ ಚಾರ್ಜ್ ಇರ್ತದೆ ಬ್ಯಾಟ್ರಿ. ಆಟೋಮೆಟಿಕ್ ಆಗಿ ಯಾರಾದ್ರೂ ಕರೆಂಟ್ ಇರ್ತದೆ ಅನ್ಕೊಂಡಿರ್ತೀನಿ, ತೊಂದರೆ ಇಲ್ಲ. ಕರೆಂಟ್ ಇದು ಹೋದ್ರು ಸಮೇತ ಬ್ಯಾಟ್ರಿ ಬ್ಯಾಕಪ್ ಇರ್ತದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ. ಆ ಇನ್ಸ್ಟಾಲೇಷನ್ ಆದ್ಮೇಲೆ ಇನ್ ಕೇಸ್ ಏನಾದ್ರು ಯಾರಾದ್ರೂ ನೀವು ಇಲ್ಲದ ಟೈಮಲ್ಲಿ ಕಳ್ಳರಾಗಿರ್ಬೋದು ಅಥವಾ ದರೋಡೆ ಮಾಡ್ಲಿಕ್ಕಾದ್ರು ಏನಾದ್ರು ತೊಂದರೆ, ಆ ಬಾಕ್ ಓಪನ್ ಮಾಡಿದ್ರೆ ಏನು ನಾವು ಇಟ್ಟಿರ್ತೀವೋ ಅಲ್ಲಿ ರೂಮ್ ಆಗಿರ್ಬೋದು ಅಥವಾ ಹಾಲ್ ಆಗಿರ್ಬೋದು, ಅಲ್ಲಿ ಜಸ್ಟ್ ಶಾಡೋ ಅಂದ್ರೆ ಮನುಷ್ಯನೇ ಯಾರಾದ್ರೂ ಜಸ್ಟ್ ಪಾಸ್ ಆದ ಸಮೇತ ಫೋಟೋ ಕ್ಯಾಪ್ಚರ್ ಆಗ್ತದೆ, ಜೊತೆಗೆ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಆಗ್ತಾ ಇರ್ತದೆ. ಮೀನ್ ಟೈಮ್ ಅಲ್ಲೇ ವಿತಿನ್ ಎ ಸೆಕೆಂಡ್ ನಮ್ಮ ಕಂಟ್ರೋಲ್ ರೂಮ್ ಚಿಕ್ಕಬಳ್ಳಾಪುರದಲ್ಲಿ ಸೈಲೆಂಟ್ ಆಗ್ತದೆ. ನಾವೇನು ಇನ್ಸ್ಟಾಲ್ ಮಾಡಿರ್ತೀವೋ ಆ ಎಕ್ವಿಪ್ಮೆಂಟ್ಸ್ ಅಲ್ಲಿ ನಂಬರ್ ಸಿಗ್ತದೆ, ಆ ನಂಬರ್ ಸೈಲೆಂಟ್ ಆಗ್ತದೆ. ಸೈಲೆಂಟ್ ಅದು ಮಿನಿಮಮ್ 1-2 ನಿಮಿಷ ಸೈಲೆಂಟ್ ಆಗ್ತದೆ. ಸೈಲೆಂಟ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಗೆ ಅಲರ್ಟ್ ಮಾಡ್ತದೆ ಲೋಕಲ್ ಪೊಲೀಸ್ಗೆ.
ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಿ ಹನುಮಂತರಯ್ಯಪ್ಪ, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕುಣಿಗಲ್ ತಾಲೂಕು ಬಿದನಗೆರೆ ಸತ್ಯ ಸನೇಶ್ವರ ಸ್ವಾಮಿ ದೇವಾಲಯ ಬಸವೇಶ್ವರ ಮಠ ನಿಗಮ ಬಾಹಿರವಾಗಿ ಕೆಲಸ ಮಾಡುತ್ತಿದ್ದು ಇದರ ಮುಖ್ಯಸ್ಥನ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ವಿವಿಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟಿಸಿತು. ಕುಣಿಗಲ್ ತಾಲೂಕು ಬಿದನಗೆರೆ ಸತ್ಯ ಸನೇಶ್ವರ ಸ್ವಾಮಿ ದೇವಾಲಯ ಬಸವೇಶ್ವರ ಮಠ ನಿಯಮ ಬಾಹಿರವಾಗಿ ಕೆಲಸ ಮಾಡುತ್ತಿದ್ದು ಇದರ ಮುಖ್ಯಸ್ಥ ಧನಂಜಯ ಸ್ವಾಮಿ ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕರುನಾಡ ಹೊಯ್ಸಳರ ಸೇನೆ ಪದಾಧಿಕಾರಿಗಳು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಿ ವಿವಿಧ ನಿಯಮಗಳನ್ನ ಉಲ್ಲಂಘಿಸಿರುವ ಬಸವೇಶ್ವರ ಮಠವನ್ನ ಸರ್ಕಾರದ ವಶಕ್ಕೆ ಪಡೆದು ಅಕ್ರಮ ಎಸಗಿರುವ ಧನಂಜಯ ಸ್ವಾಮೀಜಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಹೊಯ್ಸಳ ಸೇನೆ ಅಧ್ಯಕ್ಷ ಪುಟ್ಟೇಗೌಡ ಮಾತನಾಡಿ, ಜನರ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಧಾರ್ಮಿಕ ದತ್ತಿ ಕಾಯ್ದೆಯನ್ನ ಉಲ್ಲಂಘಿಸಿ, ಆದಾಯ ತೆರಿಗೆ ಕಾಯ್ದೆ, ಭೂಕಂದಾಯ ಕಾಯ್ದೆಯನ್ನ ಉಲ್ಲಂಘಿಸಿ ಅಕ್ರಮವಾಗಿ ಮಠವನ್ನ ನಡೆಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ನೂರಾರು ಜನರಿಗೆ ಮೂಢನಂಬಿಕೆಯಿಂದಾಗಿ ವಂಚನೆ ಮಾಡಲಾಗಿದೆ. ಸಮರ್ಪಕ ದಾಖಲೆಗಳು ನಾವು ಇಲ್ಲ, ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇವರ ಮೇಲೆ ಪ್ರಶ್ನಿಸಿದಲ್ಲಿ ಗೂಂಡಗಳನ್ನ ಬಿಟ್ಟು ಬೆದರಿಸುವ ಕೆಲಸ ಮಾಡುತ್ತಾರೆ. ತಾಲೂಕು ಆಡಳಿತ ನಿಯಮವನ್ನ ಉಲ್ಲಂಘಿಸಿರುವ ಮಠವನ್ನ ವಶಕ್ಕೆ ಪಡೆದು ಧನಂಜಯ ಸ್ವಾಮೀಜಿ ವಿರುದ್ಧ ಪ್ರಕರಣವನ್ನ ದಾಖಲಿಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ವಿಶ್ವನಾಥ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಬದ್ಧವಾಗಿದೆ, ನಾನು ಕೇಳ್ತಾ ಇರುವಂತ ಡಾಕ್ಯುಮೆಂಟ್ಸ್ ಸಮಂಜಸವಾಗಿದೆ, ನನ್ನ ಹೋರಾಟ ನ್ಯಾಯ ಸಮ್ಮತವಾಗಿದೆ. ನಿನ್ನ ಗೂಂಡಾಗಿರಿಗೆ ನಿನ್ನ ಟೋಕನ್ಗೆ ನಾವು ಬಗ್ಗೋರಲ್ಲ, ನಮ್ಮ ಸಂಘಟನೆ ಅದಲ್ಲ. ಜನ ನನ್ನ ಹತ್ರ ಬಂದಿದ್ದಾರೆ, ಒಬ್ಬ ಇಬ್ಬರ ಆದರೆ ತಗೊಂಡು ಸ್ಟೇಷನಲ್ಲಿ ಕುಂಡಿಸ್ಬಿಟ್ಟು ಮಾಡಿಸ್ಬೋದಿತ್ತು. 500-600 ಜನ ಪ್ರತಿ ಶುಕ್ರವಾರ ಶನಿವಾರ ಬುಧವಾರ ಏನು ಬರೀ ಹಫ್ತ ವಸೂಲಿ ಮಾಡೋದೇ ಕೆಲಸನ? ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ವಿವಿಧ ಪದಾಧಿಕಾರಿಗಳು, ಸದಸ್ಯರು, ಇನ್ನಿತರರು ಇದ್ದರು. ಶಿಡ್ಲಘಟ್ಟ ತಾಲೂಕಿನ ಪುಲ್ಲಕುಂಟ್ಲಹಳ್ಳಿಗೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಯಶಸ್ವಿನಿ ಭೇಟಿ ನೀಡಿ ಕೃತಕ ಸಿಹಿ ನೀರಿನ ಹೊಂಡಗಳಲ್ಲಿ ಮೊದಲ ಬಾರಿಗೆ ಸಿಗಡಿ ಕೃಷಿ ನಡೆಸುತ್ತಿರುವ ಜಮೀನನ್ನು ವೀಕ್ಷಿಸಿದರು. ಕೃತಕ ನೀರಿನ ಹೊಂಡದಲ್ಲಿ ಪ್ರಾಯೋಗಿಕವಾಗಿ ಸಿಗಡಿ ಕೃಷಿ ನಡೆಸುವ ಮೂಲಕ ಪೂಲಕುಂಟ್ಲಹಳ್ಳಿ ರಘುನಾಥ ರೆಡ್ಡಿ ಜಿಲ್ಲೆಯ ವಿವಿಧ ರೈತರು ಸೇರಿದಂತೆ ಬೆಳೆಗಾರರಿಗೆ ಮಾದರಿಯಾಗಿದ್ದಾರೆ ಎಂದು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಯಶಸ್ವಿನಿ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಪೂಲಕುಂಟ್ಲಹಳ್ಳಿಯಲ್ಲಿ ಕೃತಕ ಸಿಹಿ ನೀರಿನ ಹೊಂಡಗಳಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಿಗಡಿ ಕೃಷಿ ನಡೆಸುತ್ತಿರುವ ರೈತನ ಜಮೀನಿಗೆ ಶುಕ್ರವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಈ ಹಿಂದೆ ರಾಜ್ಯದ ಕುಮಟಾ ಸೇರಿದಂತೆ ನೆರೆಯ ಆಂಧ್ರದ ನಲ್ಲೂರಿನಲ್ಲಿ ಸಿಗಡಿ ಬೆಳೆಸುತ್ತಿದ್ದರು, ಆದರೆ ನಮ್ಮ ಜಿಲ್ಲೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಿಗಡಿ ಬೆಳೆಸಲು ಪೂಲಕುಂಟ್ಲಹಳ್ಳಿ ರಘುನಾಥ ರೆಡ್ಡಿ ಮುಂದಾಗಿದ್ದಾರೆ. ಕಳೆದ 100 ದಿನಗಳಲ್ಲಿ ಸುಮಾರು 5,000 ಕೆಜಿ ಸಿಗಡಿ ಬೆಳೆಯುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ಮತ್ಸ್ಯ ಸಂಪದ ಯೋಜನೆಯಡಿ ಸಿಗಡಿ ಬೆಳೆಗಾರರಿಗೆ ಬೇಕಾಗಿರುವ ಅಗತ್ಯ ಸವಲತ್ತುಗಳನ್ನ ಇಲಾಖೆ ನೀಡಲು ಸಿದ್ಧವಾಗಿದೆ ಎಂದರು. ಈ ಒಂದು ರಿಟ್ರೋಪೆನಸ್ ವನಾಮಿ ಅಂತ ಈ ಒಂದು ಪ್ರಾನ್ ಕಲ್ಚರ್ನ ಇದೇ ಫಸ್ಟ್ ಟೈಮ್ ನಾವು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಿದ್ದೇವೆ, ಮಾಡಿ ಸಕ್ಸಸ್ ಕೂಡ ಆಗಿದೆ. ಈಗಾಗಲೇ ಒಂದು ಹೋದ ವರ್ಷ ನಮ್ಮ ಉಸ್ತುವಾರಿ ಸಚಿವರು ಕೂಡ ನಮಗೆ ಹೇಳಿದರು, ನೆಲ್ಲೂರು ಮತ್ತು ವಿಜಯವಾಡ ಬೇರೆ ಸ್ಟೇಟಲ್ಲೆಲ್ಲ ನಮ್ಮ ಪ್ರಾನ್ ಕಲ್ಚರು ನಂಬರ್ 1 ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾಕೆ ನಮ್ಮ ಜಿಲ್ಲೆಯಲ್ಲಿ ಮಾಡಬಾರ್ದು, ವೈ ಕಾಂಟ್ ಯು ಟ್ರೈ ಪ್ರಾನ್ ಅಂತ ಹೇಳಿದಾಗ ನಾನು ಹೇಳಿದ್ದೆ, ಈಗಾಗಲೇ ಸ್ಟೇಟ್ ಗೌರ್ಮೆಂಟಲ್ಲಿ ಒಂದು ಸ್ಕೀಮ್ ಬಂದಿದೆ ಸಿಹಿ ನೀರು ಸಿಗಡಿ ಸಾಕಾಣಿಕೆ ಟ್ರಯಲ್ ಬೇಸಿಸಲ್ಲಿ ಅಂತ ಹೇಳಿದೆ. ಅದೇನು ಈ ವರ್ಷ ನಾವು ಮಾಡ್ತಾ ಇದ್ವಿ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೆ, ಬಟ್ ಈಗ ಇವರು ನಮ್ಮ ರಘುನಾಥ್ ರೆಡ್ಡಿಯವರು ಈ ಶಿಡ್ಲಘಟ್ಟದಲ್ಲಿ ವನಾಮಿ ಕಲ್ಚರ್ ಮಾಡಿಬಿಟ್ಟು ಇದು ಒಂದು 120 ಡೇಸ್ ಕ್ರಾಪ್, ಇದು 4 ತಿಂಗಳಲ್ಲಿ ಹಾರ್ವೆಸ್ಟ್ ಮಾಡುವಂಥದ್ದು. ಇವತ್ತು 100 ಡೇಸ್ಗೆ ನಾವು ಈ ಒಂದು ಪ್ರಾನ್ ಅನ್ನು ಹಾರ್ವೆಸ್ಟ್ ಮಾಡಿದ್ದೀವಿ, ಒಳ್ಳೆ ಒಂದು 2 ಲಕ್ಷ ಸ್ಟಾಕ್ ಮಾಡಿಬಿಟ್ಟು 4 ತನ್ ಹಾರ್ವೆಸ್ಟ್ ಮಾಡಿದ್ದೀವಿ. ಮತ್ತು ನಮಗೆ ಇಲ್ಲಿ ಮಾರ್ಕೆಟಿಂಗ್ ಬಂದು ಲೋಕಲ್ಲೇ ಮಾರ್ಕೆಟ್ ಆಗಿದೆ, ಬೆಂಗಳೂರು ಲೋಕಲ್ ಮಾಲ್ಸ್ಗೆ ನಾವು ಇದನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಮತ್ತು ಹೀಗೇ ಇವರು ಇನ್ನೂ ಹೊಸ ಟೆಕ್ನಾಲಜಿಯಲ್ಲಿ, ನಾವು ಬಯೋಫ್ರಾಕ್ ಟೆಕ್ನಾಲಜಿಯಲ್ಲಿ ಈ ಒಂದು ಪ್ರಾನ್ ಕಲ್ಚರ್ ಮಾಡಿದರೆ ಇನ್ನೂ ಹೆಚ್ಚು ಲಾಭ ಮತ್ತು ಹೆಚ್ಚು ಗ್ರೋತ್ ಅನ್ನು ನಾವು ಕಾಣಬಹುದು. ರೈತ ಪೂಲಕುಂಟ್ಲಹಳ್ಳಿ ರಘುನಾಥ ರೆಡ್ಡಿ ರವರು ಮಾತನಾಡಿ, ಕಳೆದ ಆಗಸ್ಟ್ ನಲ್ಲಿ ನಲ್ಲೂರಿನಿಂದ 2 ಲಕ್ಷ ಮರಿಗಳನ್ನ ತರಿಸಿ ನಮ್ಮ ತೋಟದಲ್ಲಿ ಸುಮಾರು 300 ಉದ್ದ ಹಾಗೂ 100 ಅಗಲದ ನೀರಿನ ಹೊಂಡದಲ್ಲಿ ಬಿಡಲಾಗಿತ್ತು. ಇದೀಗ ಸುಮಾರು 5,000 ಕೆಜಿಯಷ್ಟು ಸಿಗಡಿ ಬೆಳೆದಿದ್ದೇನೆ. ಸಿಗಡಿ ಕೃಷಿ ಮಾಡುವುದರಿಂದ ಪ್ರತಿಯೊಬ್ಬ ರೈತನು ಆರ್ಥಿಕವಾಗಿ ಮುಂದುವರಿಯಬಹುದು ಎಂದರು. ಇದರಲ್ಲಿ ಊರಿಗೆ ಬಂದಾಗ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, ಮೀನುಗಾರಿಕೆ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಮಟ್ಟದ ಮೀನುಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ಅವರು ಇಲ್ಲಿಗೆ ಬಂದು ಈ ಜಾಗ ನೋಡಿ, ಇದು ಈ ಜಮೀನು ನಿಜವಾಗ್ಲೂ ಕೃಷಿಗೆ ಇದು ಫಲವತ್ತಾದಂಥ ಭೂಮಿ ಅಲ್ಲ, ಇದರಲ್ಲಿ ಮೀನುಗಾರಿಕೆ ಮಾಡಿದರೆ ಬಹಳ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಒಂದು ನಮಗೆ ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನದ ಪ್ರಕಾರ ನಾವೇನು
ಇವಾಗ ರೂಪಚಂದು ಮತ್ತು ತಿಲಾಪಿಯಾ ಈ ಎಲ್ಲ ಮೀನುಗಳು ಬಿಟ್ಕೊಂಡು ಹಾಕ್ತಾ ಇದ್ವಿ. ಆಗ ನಮಗೆ ಈ ಮೀನುಗಾರಿಕೆ ಇಲಾಖೆಯ ಮುಖಾಂತರ ನಮ್ಮ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲಿ ಅವರು ABT ಕಾರ್ಪೊರೇಷನ್ ಇದರಲ್ಲಿ ಸೈಂಟಿಸ್ಟ್ ಸೀನಿಯರ್ ಸೈಂಟಿಸ್ಟಾಗಿ ಕೆಲಸ ಮಾಡ್ತಾಯಿದ್ರು. ಅವರು ನಮಗೆ ಭಾಳ ಹತ್ತಿರವಾಗಿ ಹೇಳಬೇಕು ಅಂತಂದರೆ ಈ ಒಂದು ಇದಕ್ಕೆ ಸಕ್ಸಸ್ಫುಲ್ ಆಗೋದಕ್ಕೆ ನಮ್ಮ ವಿಶ್ವನಾಥ್ ರೆಡ್ಡಿ ಹಾಗೂ ABT ಕಾರ್ಪೊರೇಷನು ಮತ್ತು ನಮ್ಮ ಮೀನುಗಾರಿಕೆ ಇಲಾಖೆಯವರೇ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬೆಂಗಳೂರಿನ ABT ಕಾರ್ಪೊರೇಷನ್ನ ವಿಜ್ಞಾನಿ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ರವರು ಮಾತನಾಡಿ, ನಾನು ಇದೇ ಭಾಗದವನಾಗಿದ್ದು ನಮ್ಮ ಬಯಲು ಸೀಮೆ ಭಾಗದಲ್ಲಿ ಸಿಗಡಿ ಬೆಳೆಯಬೇಕೆನ್ನುವ ಆಲೋಚನೆ ಬಂದಾಗ ಈ ಭಾಗದ ರೈತ ಪೂಲಕುಂಟ್ಲಹಳ್ಳಿ ರಘುನಾಥ ರೆಡ್ಡಿ ಮುಂದೆ ಬಂದು ಪ್ರಾಯೋಗಿಕವಾಗಿ ಸಿಗಡಿ ಬೆಳೆಯಲು ಧೈರ್ಯ ಮಾಡಿದ್ದಾರೆ. ಕಳೆದ 100 ದಿನಗಳಲ್ಲಿ ಸುಮಾರು 5,000 ಕೆಜಿಯಷ್ಟು ಸಿಗಡಿ ಬೆಳೆಯುವ ಮೂಲಕ ಯಶಸ್ವಿಯಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಮತ್ತಷ್ಟು ರೈತರಿಗೆ ಸಿಗಡಿ ಬೆಳೆಯಲು ಪ್ರೋತ್ಸಾಹಿಸಲಾಗುವುದು ಎಂದರು. ಚಿಂತಾಮಣಿ ತಾಲೂಕಿಗೆ ಸೇರಿದವನೆ, ನನಗೆ ತುಂಬ ದಿನದಿಂದ ಸಿಗಡಿ ಇದನ್ನು ಪ್ರಾಣ ಅಂತೀವಿ, ಇದನ್ನು ಕಲ್ಚರ್ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಒಂದು ಆಸೆ ಇತ್ತು. ರಘುನಾಥ್ ರೆಡ್ಡಿ ಅವರು ಮುಂದೆ ಬಂದರು, ನಾವು ಈ ಪ್ರಪೋಸಲ್ ಇದ್ದಾಗ ಅವ್ರ ಜೊತೆ ಕೂಡಿ ನಾವು ABT ಕಾರ್ಪೊರೇಷನ್ ಮತ್ತು ಕಾರ್ಗಿಲ್ ಫೀಲ್ಡ್ ಎಲ್ಲ ಕೊಲಾಬರೇಷನಲ್ಲಿ ಈ ಕಲ್ಚರನ್ನು ಸಕ್ಸಸ್ ಮಾಡಿ ಇವತ್ತು ಎಲ್ಲ ನೋಡ್ತಾ ಇದ್ರಲ್ಲ, ಸೊ ರಘುನಾಥ್ ರೆಡ್ಡಿ ಖುಷಿಯಾಗಿದ್ದಾರೆ. ಸೊ ಇದನ್ನೇ ನಾವು ಇನ್ನೂ ಮುಂದೆ ತಗೊಂಡು ಹೋಗ್ತೀವಿ, ಎಲ್ಲ ರೈತರಿಗೂ ಮಾರ್ಗದರ್ಶನವಾಗಿದ್ದಾಗಿ ಮಾಡೆಲ್ ಫಾರ್ಮ್ನ ಡೆವಲಪ್ ಮಾಡಬೇಕಂತ ಇದೆ. ಇನ್ನು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಭರತ್, ಗ್ರಾಮಸ್ಥರಾದ ಆನಂದ ರೆಡ್ಡಿ, ರವಿ ಮತ್ತಿತರರು ಇದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.